ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೆತಾವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಗಣಿಯಾಗೋಣ. ಆತ್ಮೀಯರೇ, ಕ್ರಿಸ್ತಶಕ 1336ರಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ದಕ್ಕಣ್ಣಿನ ಈ ಒಂದು ದಕ್ಷಿಣದ ಕಟ್ಟಕಡೆಯ ವೈಭವ ಸಾಮ್ರಾಜ್ಯವಾಗಿ ಇದು ಮೆರೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಇದರ ಸಾಧನೆಗಳನ್ನು ರಾಬರ್ಟ್ ಸಿವೆಲ್ರವರು ಮರೆತು ಹೋದ ಸಾಮ್ರಾಜ್ಯ ಅಂತಕ್ಕಂಥ ಕೃತಿಯಲ್ಲಿ ನಾವು ಕಾಣಬಹುದಾಗಿದೆ. ಈ ಸಾಮ್ರಾಜ್ಯದ ಸ್ಥಾಪಕರಾಗಿರ್ತಕ್ಕಂಥ ಹರಿಹರ ಮತ್ತು ಬುಕ್ಕರಾಯ ಮೂಲ ನಿವಾಸದ ಬಗ್ಗೆ ಮೂರು ವಾದಗಳಿವೆ. ಒಂದು ತೆಲುಗು ವಾದ, ಅಂದರೆ ತೆಲುಗು ಒಂದು ಮೂಲ. ಎರಡನೇದ್ದು ಈ ರೀತಿಯಾಗಿ ತೆಲುಗು ಮೂಲ, ಕಂಪಲಿ ಮೂಲ, ಕನ್ನಡ ಮೂಲ, ಹೀಗೆ ಮೂರು ಮೂಲಗಳಲ್ಲಿ ಈ ಒಂದು ಹಕ್ಕರಾಯ ಮತ್ತು ಬುಕ್ಕರಾಯ, ಹರಿಹರ ಮತ್ತು ಬುಕ್ಕರಾಯರ ಒಂದು ಮೂಲ ಸ್ಥಾನದ ಬಗ್ಗೆ ಗೊಂದಲ ಇರತಕ್ಕಂಥದ್ದು. ಆತ್ಮೀಯರೇ, ಪಿ ಬಿ ದೇಸಾಯಿ, ಹೆರಾಸ್, ಸಾಲ್ ತೊರೆಯವರ ಪ್ರಕಾರ ಹರಿಹರ ಮತ್ತು ಬುಕ್ಕರಾಯರು ಕನ್ನಡಿಗರಾಗಿದ್ದರು ಅಂತಕ್ಕಂಥದ್ದನ್ನು ಅವರು ತಿಳಿಸಿದ್ದಾರೆ. ಇದಕ್ಕೆ ಆಧಾರ ಏನಪ್ಪ, ಅವರು ಕನ್ನಡಿಗರೇ ಹೌದು ಅನ್ಲಿಕ್ಕೆ ನಮಗೆ ಆಧಾರ ಏನು? ಪೆರಿಸ್ತಾನ್ ಅವರು ವಿಜಯನಗರದ ಅರಸರನ್ನು ರಾಯ ಅಂತ ಕರೆದಿದ್ದಾರೆ, ಕರ್ನಾಟಕದ ರಾಯರು ಅಂತ ಕರೆದಿದ್ದಾರೆ. ಕೃಷ್ಣರಾಯನ ಬಿರುದಾಗಿರ್ತಕ್ಕಂಥ ಶ್ರೀ ಕರ್ನಾಟಕ ಮಹಿಷ ಅಂತಕ್ಕಂಥದ್ದು ಕನ್ನಡದ. ಇವರ ನಾಣ್ಯದೊಳಗೆ, ವಿಜಯನಗರದ ನಾಣ್ಯದೊಳಗೆ ವಿಜಯ ಉರುಪಾಕ್ಷ ಎಂಬ ಕನ್ನಡದ ಅಂಕಿತವಿದೆ. ಚಾಲುಕ್ಯರಂತೆ ಇವರ ಲಾಂಛನ ವರಹವಾಗಿದ್ದು ಈ ಮೇಲಿನ ಪುರಾವೆಗಳಿಂದ ಅಲ್ಲಿ ವಿಜಯನಗರದ ಸಂಸ್ಥಾಪಕರು ಕನ್ನಡದವರು ಅಂಥೇಳಿ ಎದ್ದು ಕಾಣ್ತಾ ಇದೆ. ಆತ್ಮೀಯರೆ, ವಿಜಯನಗರ ಸಾಮ್ರಾಜ್ಯವನ್ನು ಮೂಲತಃ ಹರಿಹರ, ಬುಕ್ಕರಾಯ, ಕೆಂಪಣ್ಣರಾಯ, ಮಾರಪ್ಪ ಮತ್ತು ಮುದ್ದಪ್ಪ ಅಂತ 5 ಮಂದಿ ಸಂಗಮ ಸಹೋದರರಿಂದ ಸಂಘಟಿಸಲ್ಪಟ್ಟರೂ ಕೂಡ ವಾಸ್ತವವಾಗಿ ಹರಿಹರ ಮತ್ತು ಬುಕ್ಕನೆ ಈ ಒಂದು ಸಾಮ್ರಾಜ್ಯದ ಸ್ಥಾಪಕರು ಅಂತ ಹೇಳ್ತೀವಿ. ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾರು ಹರಿಹರ ಮತ್ತು ಬುಕ್ಕರಾಯ. ಇವರಿಂದ ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಆತ್ಮೀಯರೇ, ಈ ಸಾಮ್ರಾಜ್ಯವನ್ನು 4 ಮನೆತನಗಳು ಆಡಳಿತ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಒಂದು ಸಂಗಮ ವಂಶ, ಒಂದು ಸಾಳ ವಂಶ, ಒಂದು ತುಳು ವಂಶ, ಒಂದು ಅರವಿಡು ವಂಶ ಅಂತಕ್ಕಂಥದ್ದು. ಇನ್ನು ಹರಿಹರ ಅಂತಕ್ಕಂಥ ರಾಜನ ಬಗ್ಗೆ ನಾವು ನೋಡೋದಾದರೆ, ಯಾಕಂದರೆ ಈ ಒಂದು ರಾಜ್ಯದ ಸಂಸ್ಥಾಪಕರು ಹರಿಹರರು, ಅವರ ಬಗ್ಗೆ ನಾವು ನೋಡೋದಾದರೆ ಇವರು ಸಂಗಮ ವಂಶದ ಮೊದಲ ದೊರೆ. ತನ್ನ ಸಹೋದರನಾಗಿರ್ತಕ್ಕಂಥ ಬುಕ್ಕರಾಯನ ನೆರವಿನಿಂದ ರಾಜ್ಯ ಕಟ್ಟಿರ್ತಕ್ಕಂಥವರು. ಹೊಯ್ಸಳರ ಒಬ್ಬ ಧೀರ ವೀರ ಸಾಮಂತನಾಗಿದ್ದಂಥ ಇವರು ಅನೇಕ ಸಣ್ಣ ಪುಟ್ಟ ಸಾಮಂತರನ್ನು ಸೋಲಿಸಿ ರಾಜ್ಯ ಕಟ್ಟಿದರು. ಇವನು ಪ್ರಥಮ ಬಾರಿಗೆ ಮಹಮ್ಮದಿಯರ ದಾಳಿಯನ್ನು ಸಮರ್ಥವಾಗಿ ಎದುರಿಸಿರ್ತಕ್ಕಂಥ ವ್ಯಕ್ತಿ. ಇದೇ ಕಾಲದೊಳಗೆ ಸ್ಥಾಪನೆಯಾದಂಥ ಬಹುಮನಿ ಸುಲ್ತಾನರ ಆ ಒಂದು ಸಾಮ್ರಾಜ್ಯದ ಒಡನೆ 20 ವರ್ಷಗಳ ಕಾಲ ಯುದ್ಧ ಮಾಡಿದರು. ಪೂರ್ವ ಪಶ್ಚಿಮ ಕರಾವಳಿಯಲ್ಲಿ ರಾಜ್ಯವನ್ನು ವಿಸ್ತರಣೆ ಮಾಡಿದರು. ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅಂತಕ್ಕಂಥ ಬಿರುದನ್ನು ಕೂಡ ಧರಿಸಿದರು. ಭಾಷೆಗೆ ತಪ್ಪದ ರಾಯರ ಗಂಡ ಹರಿಹರ ರಾಯರ ವಿಭಾಡ ಇವರ ಬಿರುದುಗಳು. ಯಾವ್ಯಾವ ಬಿರುದುಗಳನ್ನು ಹರಿಹರ ಅವರು ಹೊಂದಿದ್ರಪ್ಪ ಅಂತಂದರೆ, ಭಾಷೆಗೆ ತಪ್ಪದ ರಾಯರ ಗಂಡ, ಹರಿಹರ ರಾಯರ ವಿಭಾಡ ಇವುಗಳು, ಅದರೊಂದಿಗೆ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅಂತಕ್ಕಂಥ ಬಿರುದು, ಇವು ಹರಿಹರರ ಬಿರುದುಗಳಾಗಿದ್ದು. ಇವರ ಕಾಲದೊಳಗೆ ವೇದಗಳ ಮೇಲೆ ಒಂದು ಭಾಷ್ಯವನ್ನು ರಚನೆ ಮಾಡಲಾಗಿತ್ತು. ಆದ ಕಾರಣದಿಂದಾಗಿ ಇವರಿಗೆ ವೇದ ಮಾರ್ಗ ಸ್ಥಾಪನಾಚಾರ್ಯ ಅಂತಕ್ಕಂಥ ಬಿರುದು ಕೂಡ ದೊರೆತಿದೆ. ಇನ್ನು ಒಂದನೇ ಬುಕ್ಕರಾಯರ ಬಗ್ಗೆ ನೋಡೋದಾದರೆ, ಇವರು ತೆಲಂಗಾಣದ ರಾಜ್ಯಪಾಲರಾಗಿ ಅಪಾರವಂಥ ಆಡಳಿತದ ಅನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದರು. ಇವರು ವೀರ ಸೇನಾನಿ ಮತ್ತು ದಕ್ಷ ಆಡಳಿತಗಾರರಾಗಿದ್ದರು. ಕೊಂಡವಿಡು ರೆಡ್ಡಿಗಳನ್ನು ಸೋಲಿಸಿ ಆಂಧ್ರ ಕೋಟೆಯನ್ನು ಗೆದ್ದುಕೊಂಡರು ಕೊಂಡವಿಡು ರೆಡ್ಡಿಗಳನ್ನು ಸೋಲಿಸಿಬಿಟ್ಟು ಆಂಧ್ರ ಕೋಟೆಯನ್ನು ಜಯಿಸಿದರು. ಬಹುಮನ್ಯ ಒಂದನೇ ಮೊಹಮ್ಮದನನ್ನು ಹಿಮ್ಮೆಟ್ಟಿಸಿ ಗೋವಾವನ್ನು ಪಡೆದರು. ಮಲಬಾರಿನ ರಾಜನನ್ನು ಸೋಲಿಸಿ ಕಪ್ಪು ಕಾಣಿಕೆಯನ್ನು ಪಡೆದರು. ಮಧುರೈ ಸುಲ್ತಾನನ್ನು ಸೋಲಿಸಿ ಅವರನ್ನು ಮಧುರೈ ಸುಲ್ತಾನರನ್ನು ಇವರು ಸೋಲಿಸಿದರು. ಇವರನ್ನು ವೇದ ಪ್ರವರ್ತಕ ಅಂತ ಕೂಡ ಕರೆಯಲಾಗ್ತದೆ. ಇನ್ನು ಇಮ್ಮಡಿ ದೇವರಾಯರ ಬಗ್ಗೆ ನೋಡೋದಾದ್ರೆ, ಈ ಒಂದು ಮನೆತನದ ಬಗ್ಗೆ ನೋಡೋದಾದರೆ, ಇಮ್ಮಡಿ ದೇವರಾಯ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕವನ್ನ ಆಳಿರ್ತಕ್ಕಂಥ ದಕ್ಕನಿನ ಅತ್ಯಂತ ಸಾಮ್ರಾಜ್ಯ ಭವ್ಯ ಸಾಮ್ರಾಜ್ಯ ಅಂತ ಕರೆಸ್ಕೋತದೆ. ಇದರ ಬಗ್ಗೆ ಸ್ಥೂಲವಾದ ಸೂಕ್ಷ್ಮವಾದ
ಸಂಕ್ಷಿಪ್ತವಾದ ವಿವರಣೆ ಕೊಡುವುದಕ್ಕಿಂತಲೂ ಇದರಲ್ಲಿರ್ತಕ್ಕಂಥ ವಿವರಣೆ ಸ್ವಲ್ಪ ಅಚ್ಚುಕಟ್ಟಾಗಿ ತಿಳ್ಕೊಳ್ಳೋದು ಮುಖ್ಯ ಅನ್ನೋ ಕಾರಣದಿಂದಾಗಿ ಪ್ರತಿಯೊಬ್ಬ ರಾಜರ ಒಂದು ವಿವೇಚನೆಗಳನ್ನು ಇಲ್ಲಿ ಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಇಮ್ಮಡಿ ದೇವರಾಯ, ಗಜಬೆಂಟೇಗಾರ ಅಂತಕ್ಕಂಥ ನಾಮಾಂಕನ ಹೊಂದಿರತಕ್ಕಂಥವರು 1424 1446 ಇವರ ಒಂದು ಆಡಳಿತದ ಅವಧಿ ಅದು 1424 1446. ಇವರು ಕೂಡ ಸಂಘ ಮಹೋತ್ಸವದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ. ಇವರು ಕೈಗೊಂಡಿರ್ತಕ್ಕಂಥ ದಂಡಯಾತ್ರೆಗಳು ಯಾವಪ್ಪ ಅಂತಂತಂದರೆ, ಕೊಂಡವಿಡು ರಾಜ್ಯವನ್ನು ಜಯಿಸಿದರು, ಕಪಿಲೇಂದ್ರ ಗಜಪತಿಯನ್ನು ಸೋಲಿಸಿ ರೆಡ್ಡಿಗಳ ರಾಜ್ಯವನ್ನು ರಕ್ಷಣೆ ಮಾಡಿದರು, ಬಹುಮನಿ ಸುಲ್ತಾನರೊಂದಿಗೆ ಹಲವು ಯುದ್ಧ ಮಾಡಿ ಮೊಹಮ್ಮದ್ ಷಾನನ್ನು ಸೋಲಿಸಿದರು, ದೇವರಾಯನ ಸೇನಾಧಿಪತಿಯಾಗಿರ್ತಕ್ಕಂಥ ಲಕ್ಕಣ್ಣ ಶಿಲೋನ ರಾಜನಿಂದ ಕಪ್ಪು ಕಾಣಿಕೆಯನ್ನು ಸಂಗ್ರಹಿಸಿ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಇವರ ರಾಜ್ಯ ವಿಸ್ತಾರವನ್ನು ನೋಡೋದಾದರೆ ಗುಲ್ಬರ್ಗಾದಿಂದ ಸಿಂಹಳ, ಬಂಗಾಳದಿಂದ ಮಲಬಾರ್ವರೆಗೆ ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಪರ್ಷಿಯಾದ ಅಬ್ದುಲ್ ರಜಾಕ್ 1442 ಇವರ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟ. ಪರ್ಷಿಯಾದ ಅಬ್ದುಲ್ ರಜಾಕ್ ಅಂತಕ್ಕಂಥ ಒಬ್ಬ ವಿದೇಶಿ ಪ್ರವಾಸಿಗ ಇಮ್ಮಡಿ ದೇವರಾಯನ ಕಾಲದಲ್ಲಿ ಅವರ ಒಂದು ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟರು. ಇನ್ನು ಕಲೆ ಮತ್ತು ಸಾಹಿತ್ಯದ ಬಗ್ಗೆ ನೋಡ್ಬೇಕಲ್ಲ, ಕಲೆ ಸಾಹಿತ್ಯದ ಬಗ್ಗೆ ನಾವು ಇವರ ಬಗ್ಗೆ ವಿಚಾರ ಮಾಡಿದರೆ ಕಲೆ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂತ ನೋಡಿದರೆ, ದೇವರಾಯ ಸ್ವತಃ ಬ್ರಹ್ಮಸೂತ್ರ ಮತ್ತು ಮಹಾನಾಟಕಗಳಿಗೆ ಸುಧಾನಿಧಿಗಳನ್ನು ರಚನೆ ಮಾಡಿದ್ದಾರೆ. ಚಾಮರಸ ಮತ್ತು ಕುಮಾರವ್ಯಾಸ ಈತನ ಆಸ್ಥಾನದ ಕವಿಗಳಾಗಿದ್ದರು. ಹಂಪಿಯ ಹಜಾರ ರಾಮಸ್ವಾಮಿ ದೇವಾಲಯ ಇವನ ನಿರ್ಮಾಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಲಕ್ಷ ಸೈನ್ಯ ಹೊಂದಿದ್ದ ಈತ ಹಿಂದೂ ಸೈನಿಕರಿಗೆ ತರಬೇತಿ ಕೊಡಲು ಮುಸ್ಲಿಮರನ್ನು ಸೈನ್ಯಕ್ಕೆ ಸೇರಿಸಿಕೊಂಡಿದ್ದ ಅನ್ನೋದು ಕೂಡ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇನ್ನು ಅದ್ಭುತವಾದ ಅಮೋಘವಾದ ಆಕ್ರಮಣಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನಪ್ರಿಯವಾದ ರಾಜನ ಬಗ್ಗೆ ನಾವು ಈಗ ಗಮನಿಸ್ತಾ ಇದ್ದೇವೆ. ಅವರು ಯಾರಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣದೇವರಾಯರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಇನ್ನು ಕೃಷ್ಣದೇವರಾಯರ ಬಗ್ಗೆ, ಕೃಷ್ಣದೇವರಾಯರ ಒಂದು ಅಧಿಕಾರದ ಅವಧಿ 1509 to 1529 ಆದ್ಮೇಲೆ. ಇವರ ಕಾಲವನ್ನು ದಕ್ಷಿಣ ಭಾರತದ ಸಂಸ್ಕೃತಿಯ ಸಮ್ಮಿಲನ ಕಾಲ ಅಂತ ಕೂಡ ಕರಿಬೋದಾಗಿದೆ. ಇವರ ಸಾಧನೆ ಏನಪ್ಪ ಅಂತಂತಂದರೆ, ಬಿಜಾಪುರ ಸುಲ್ತಾನರೊಂದಿಗೆ ಯುದ್ಧ ಮಾಡಿ 1509 ಬಿಜಾಪುರದ ಯೂಸುಫ್ ಆದಿಲ್ ಶಾ ಮತ್ತು ಬಹುಮನಿ ಮೊಹಮ್ಮದ್ ಶಾ ಒಗ್ಗಟ್ಟಾಗಿ ಆಕ್ರಮಣ ಮಾಡಿದ್ರು. ಇವರನ್ನು ಧೋನಿ ಕದನದಲ್ಲಿ ಇವರು ಸೋಲಿಸಿದರು. 700,000 ಸೈನ್ಯದೊಂದಿಗೆ ಹೊರಟು ಕೃಷ್ಣಾ ತುಂಗಭದ್ರಾ ನದಿಗಳ ದೋಬ್ ಪ್ರದೇಶವನ್ನು ವಶಪಡಿಸಿಕೊಂಡ್ರು. ಗುಲ್ಬರ್ಗಾ ಮತ್ತು ಬೀದರ್ ಮೇಲೆ ದಾಳಿಯನ್ನು ಮಾಡಿ ಅವರ ಬಂಧನದಲ್ಲಿರ್ತಕ್ಕಂಥ ವಲಿವುಲ್ಲಾ ಅವನನ್ನು ಬಿಡಿಸಿ ಬಹುಮನಿ ಸಿಂಹಾಸನದ ಮೇಲೆ ಆತನನ್ನು ಕೂಡಿಸಿದರು. ಹಾಗೆ ಅದಕ್ಕಾಗಿ ಇವರಿಗೆ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದು ಕೂಡ ಬಂತು. ಇನ್ನು ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜನನ್ನು ಸೋಲಿಸಿದರು. ಪೋರ್ಚುಗೀಸರೊಂದಿಗೆ ಉತ್ತಮವಾದಂಥ ಸಂಬಂಧ ಹೊಂದಿದ್ದರು. ಇವರು ವೈಸ್ರಾಯ್ ಅಲ್ಬುರ್ಕರ್ಕ್ನ ವಿಜಾಪುರ ಸುಲ್ತಾನ್ನಿಂದ ಗೋವಾವನ್ನು ಜಮೋರಿನ ದೊರೆಯಿಂದ ಕ್ಯಾಲಿಕಟ್ನ ಗೆಲ್ಲಲು ಸಹಾಯ ಮಾಡಿದರು. ಹಾಗೆ ಕಳಿಂಗ ಮತ್ತು ಆಂಧ್ರದಲ್ಲಿ ದಿಗ್ವಿಜಯದಲ್ಲಿ ಶರಣಾದ ಪ್ರತಾಪ ರುದ್ರನ ಮಗಳಾಗಿರ್ತಕ್ಕಂಥ ಜಗನ್ಮೋಹಿನಿಯನ್ನು ಲಗ್ನವಾಗಿರ್ತಕ್ಕಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂಥ ವಿಷಯ. ಗೋಲ್ಕಂಡವನ್ನು ಜಯಿಸಿ ರಾಯಚೂರದ ಒಂದು ಕಾಳಗ, ಗುಲ್ಬರ್ಗಾ ಕಾಳಗ ಇವೆಲ್ಲವೂ ಇವರ ಒಂದು ಹಿರಿಮೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಶ್ರೀಲಂಕಾಕ್ಕೂ ಮುತ್ತಿಗೆ ಹಾಕಿ ರಾಜ ವಿಜಯ ಬಾಹು ಜಾಗದಲ್ಲಿ ಅವರ ಮಗನಾಗಿರ್ತಕ್ಕಂಥ ಭುವನೈಕ್ಯ ಬಾಹುವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದು ಶ್ರೀಕೃಷ್ಣದೇವರಾಯರ ಒಂದು ವಿಶೇಷವಾದಂಥ ಒಂದು ಆಡಳಿತದ ಒಂದು ವಿಚಾರವನ್ನು ತೋರಿಸಿಕೊಡ್ತಾ ಇದೆ. ಇನ್ನು ರಾಜ್ಯ ವಿಸ್ತಾರವನ್ನು ನೋಡ್ತಾ ಬಂದರೆ, ಶ್ರೀಕೃಷ್ಣದೇವರ ರಾಜ್ಯ ವಿಸ್ತಾರವನ್ನು ನೋಡಿದರೆ, ಉತ್ತರದಲ್ಲಿ ಕೃಷ್ಣ ಗೋದಾವರಿಯ ನದಿಯಿಂದ ದಕ್ಷಿಣದ ಕನ್ಯಾಕುಮಾರಿ, ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ವಿಶಾಖಪಟ್ಟಣಂ, ಅಲ್ಲಿವರೆಗೂ ಕೂಡ ಇವರ ರಾಜ್ಯವನ್ನು ವಿಸ್ತರಣೆ ಮಾಡಿದರು. ಧರ್ಮ, ಇವರ ಒಂದು ಧರ್ಮದ ಬಗ್ಗೆ ವಿಚಾರ ಮಾಡಿದರೆ, ವೈಷ್ಣವ ಕೃಷ್ಣನ ಆರಾಧಕರಾಗಿದ್ದರು, ಸರ್ವಧರ್ಮ ಪ್ರೋತ್ಸಾಹಕರಾಗಿದ್ದರು. ಬಾರ್ಬೋಸ್ದನ್ನು ಮಾತನ್ನು ಹೇಳಿದ್ದಾನೆ, ಇವರು ಸರ್ವಧರ್ಮ ಪ್ರೋತ್ಸಾಹಕರು ಅಂತಕ್ಕಂಥದ್ದನ್ನು ಬಾರ್ಬೋಸ್ ಹೇಳಿದ್ದಾನೆ. ಇನ್ನು ಸಾಹಿತ್ಯದ ಬಗ್ಗೆ ನೋಡಿದರೆ, ರಾಯರು ಸ್ವತಃ ತೆಲುಗು ಮತ್ತು ಕನ್ನಡದಲ್ಲಿ ಪಂಡಿತರಾಗಿದ್ದರು. ಹಾಗಾಗಿ ಅವರು ಇವರನ್ನು ಕನ್ನಡ ವಲ್ಲಭ ಆಂಧ್ರ ಭೋಜ ಅಂತ ಕರಿತಾ ಇದ್ದಾರೆ. ಇವರ ಕೃತಿಗಳು ತೆಲುಗಿನೊಳಗೆ ಅಮುಕ್ತ ಮೌಲ್ಯದ, ಸಂಸ್ಕೃತದೊಳಗೆ ರಸಮಂಜರಿ, ಜಾಂಬೋತಿ ಕಲ್ಯಾಣ, ಉಷಾ ಪರಿಣಯ. ಇವರ ಆಸ್ಥಾನದಲ್ಲಿರ್ತಕ್ಕಂಥ ಅಷ್ಟ ದಿಗ್ಗಜರೆಂಬ 8 ಕವಿಗಳಿದ್ದರು. ಉದಾಹರಣೆಗೆ ಅಲ್ಲಸಾಣಿ ಪೆದ್ದಣ್ಣ, ತೆನಾಲಿ ರಾಮಕೃಷ್ಣ, ನಂದಿ ತಮ್ಮಣ್ಣ ಇತ್ಯಾದಿ. ಈ ಕಾಲದೊಳಗೆ ಖ್ಯಾತ ತಮ್ಮಣ್ಣ ಕವಿಯು ಮಹಾಭಾರತದ 10 ಪರ್ವಗಳನ್ನು ಬಿಟ್ಟು ಉಳಿದ 8 ಪರ್ವಗಳನ್ನು ರಚನೆ ಮಾಡಿದ್ದಾರೆ. ರಚನೆ ಮಾಡಿರ್ತಕ್ಕಂಥದ್ದೇ ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ. ಹೀಗೆ ಶ್ರೀಕೃಷ್ಣ ದೇವರಾಯನ ಕಾಲದೊಳಗೆ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಸಾಹಿತ್ಯದ ಒಂದು ಗೋಚರ ಆಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಇವರ ನಂತರ ಬಂದಿರತಕ್ಕಂಥ ರಾಜ ಯಾರಪ್ಪ ಅಂತಂದ್ರೆ ಅಳಿಯ ರಾಮರಾಯ.
ಅಳಿಯ ರಾಮರಾಯನ ಬಗ್ಗೆ ಹೇಳೋದಾದರೆ ಇವರು ಒಂದು ವಿಶೇಷ ಏನಪ್ಪ ಅಂತಂದ್ರೆ ಇವರ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಕಂಡು ಶ್ರೀಕೃಷ್ಣ ದೇವರಾಯರು ತಮ್ಮ ತಿರುಮಲಾಂಬೆ ಮತ್ತು ಮಂಗಳಾಂಬೆ ಇಬ್ಬರು ಮಕ್ಕಳನ್ನು ಕೊಟ್ಟು ಇವು ಇಬ್ಬರನ್ನು ಕೊಟ್ಟು ಮದುವೆಯನ್ನು ಮಾಡಿರ್ತಕ್ಕಂಥದ್ದು ಇವರನ್ನ ಅಳಿಯನನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಇವರ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ನೋಡಿ ಶ್ರೀಕೃಷ್ಣ ದೇವರಾಯರು ತಿರುಮಲಾಂಬೆ ಮತ್ತು ಮಂಗಳಾಂಬೆ ಇಬ್ಬರನ್ನು ಕೂಡ ರಾಮರಾಯರಿಗೆ ಲಗ್ನವನ್ನು ಮಾಡಿಕೊಟ್ಟು ಇವರನ್ನು ತಮ್ಮ ಅಳಿಯನನ್ನಾಗಿ ಮಾಡಿಕೊಂಡಿದ್ದಾರೆ. ಮೊದಲು ಇವರು ಸದಾಶಿವರಾಯರ ರಾಜಪ್ರತಿನಿಧಿಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಂತರದಾಗ 1951 ನೇರವಾಗಿ ಆಡಳಿತವನ್ನು ಮಾಡಿದ್ದಾರೆ. ಮುಸ್ಲಿಮರನ್ನು ಸೈನ್ಯಕ್ಕೆ ಸೇರಿಸಿರ್ತಕ್ಕಂಥದ್ದು ಇವರ ಒಂದು ವಿಶಿಷ್ಟತೆ. ಸಿಂಹಳ ರಾಜನಿಂದ ಬಲಾತ್ಕಾರವಾಗಿ ಕಪ್ಪು ಕಾಣಿಕೆಯನ್ನು ವಸೂಲಿ ಮಾಡಿರ್ತಕ್ಕಂಥದ್ದು. ಮಲಬಾರ್ನಲ್ಲಿ ಕ್ಯಾಥೋಲಿಕರ ಮತಾಂತರ ನೀತಿಯನ್ನು ತಡೆ ಹಿಡಿದರು. ಇವರು ದಕ್ಷಿಣ ರಾಜ್ಯಗಳ ಮೇಲೆ ಸೈನಿಕ ದಾಳಿ ನಡೆಸಿದರು. ಪೋರ್ಚುಗೀಸರಿಂದ ಕಪ್ಪು ಕಾಣಿಕೆ ಸಂಗ್ರಹಿಸಿದ್ದು ಇವರ ಒಂದು ವಿಶೇಷವಾದಂಥ ಒಂದು ವಿಚಾರ. ತಾಳಿಕೋಟಿ ಕದನ, ಈ ಒಂದು ಕದನಕ್ಕೆ ಕಾರಣ ಏನಪ್ಪ, ತಾಳಿಕೋಟಿ ಕದನ ಆಯಿತು ಅದು ಅಳಿಯ ರಾಮರಾಯರೊಂದಿಗೆ ಹಾಗೂ ಬಹುಮನಿ ಸಾಮ್ರಾಜ್ಯದೊಂದಿಗೆ. ರಾಮರಾಯರು ವಿದೇಶಾಂಗ ನೀತಿ, ರಾಮರಾಯರ ವಿದೇಶಾಂಗ ನೀತಿ, ಇವರ ಮತೀಯ ಕಾರಣ, ವಿಜಯನಗರ ಸೈನ್ಯದಲ್ಲಿ ಮುಸ್ಲಿಮರ ಒಂದು ಸೇರ್ಪಡೆ, ಆರ್ಥಿಕ ಕಾರಣ ಹಾಗೂ ತಕ್ಷಣದ ಹಲವಾರು ಕಾರಣಗಳು ತಾಳಿಕೋಟೆ ಕದನಕ್ಕೆ ಕಾರಣೀಕರ್ತವಾಗಿರ್ತಕ್ಕಂಥವು. ಈ ಯುದ್ಧದೊಳಗೆ ವಿಜಯನಗರದ ಸೋಲಿಗೆ ಕಾರಣ ಏನಪ್ಪ ಅಂತಂತಂದರೆ ರಾಮರಾಯರು ಹೆಚ್ಚಿನ ಒಂದು ಮುಸಲ್ಮಾನರನ್ನು ಸೈನ್ಯಕ್ಕೆ ಸೇರಿಸಿಕೊಂಡಿದ್ದು, ಆಂತರಿಕವಾಗಿ ಶೈವ ಮತ್ತು ವೈಷ್ಣವಾದರ ನಡುವಿನ ಒಂದು ಬಿಕ್ಕಟ್ಟು, ರಾಮರಾಯರ ನೀತಿಗಳು ಹಾಗೂ ಮುಸ್ಲಿಮರ ಐಕ್ಯತೆ ಇವೆಲ್ಲವುಗಳು ಈ ಒಂದು ಯುದ್ಧದಲ್ಲಿ ವಿಜಯನಗರ ಸೋಲಿಗೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನು ತಾಳಿಕೋಟೆ ಯುದ್ಧದ ಪರಿಣಾಮ ಏನಪ್ಪ ಆಯ್ತಪ್ಪ ಅಂತಂದರೆ ರಾಜಕೀಯ ಪರಿಣಾಮ, ಸಣ್ಣ ರಾಜ್ಯಗಳ ಪ್ರಾಬಲ್ಯ, ಶಾಹಿ ರಾಜ್ಯಗಳ ಮೇಲೆ ಪ್ರಭಾವ, ಪೋರ್ಚುಗೀಸರ ವ್ಯವಹಾರದ ಮೇಲೆ ಪ್ರಭಾವ, ಹೀಗೆ ಅಪಾರ ಪ್ರಮಾಣದ ವಿಜಯನಗರದ ಆಸ್ತಿ ಮುಸ್ಲಿಮರ ಪಾಲಾಯಿತು. ವಿಜಯನಗರದ ಸಾಂಸ್ಕೃತಿಕ ಚಟುವಟಿಕೆಗಳು ತಗ್ಗಿದವು. ಮರಾಠರ ಪ್ರಾಬಲ್ಯತೆ ಆಯಿತು. ಹೀಗೆ ವಿಜಯನಗರ ಒಟ್ಟಾರೆಯಾಗಿ ತನ್ನ ಅವನತಿ ಹತ್ರ ಸಾಗ್ತಾ ಹೋಯಿತು. ವಿಜಯನಗರ ಸಾಮ್ರಾಜ್ಯದೊಳಗೆ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು, ನಾವು ಈ ಒಂದು ಸಾಮ್ರಾಜ್ಯದ ಆಡಳಿತದ ಬಗ್ಗೆ ನೋಡೋದಾದರೆ ಆಡಳಿತ ಯಾವ ರೀತಿ ಇತ್ತಪ್ಪ ಅಂತಂತಂದರೆ ಈ ಸಾಮ್ರಾಜ್ಯದೊಳಗೆ ರಾಜ್ಯ ಪ್ರಭುತ್ವವಿತ್ತು, ಕೇಂದ್ರಾಡಳಿತವಿತ್ತು. ವಿಜಯನಗರ ಸಾಮ್ರಾಜ್ಯದೊಳಗೆ ರಾಜ್ಯ ಪ್ರಭುತ್ವ ಇತ್ತು, ಕೇಂದ್ರದ ಆಡಳಿತ ರಾಜನಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ರಾಜ ಪ್ರಭುತ್ವ ಇದ್ದರೂ ಕೂಡ ನಿರಂಕುಶವಾಗಿರ್ತಕ್ಕಂಥ ಒಂದು ಪ್ರಭುತ್ವ ಇದ್ದಿದ್ದಿಲ್ಲ. ರಾಜನ ಕರ್ತವ್ಯ ಧರ್ಮವನ್ನು ರಕ್ಷಿಸುವುದಾಗಿತ್ತು, ರಾಜನ ಕರ್ತವ್ಯ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥದ್ದಾಗಿತ್ತು. ಅಮುಕ್ತ ಮೌಲ್ಯದೊಳಗೆ ಶ್ರೀಕೃಷ್ಣ ದೇವರಾಯನು ಹೇಳಿರುವಂತೆ ರಾಜನು ಧರ್ಮದ ಚೌಕಟ್ಟಿನಲ್ಲಿ ಅಧಿಕಾರವನ್ನು ಮಾಡಬೇಕಾಗ್ತದೆ ಅನ್ನೋದನ್ನು ಕಂಡು ಬರ್ತಾ ಇದೆ. ಅದು ಅವರು ಸ್ವತಃ ತಮ್ಮ ಒಂದು ಅಮುಕ್ತ ಮೌಲ್ಯದ ಅಂತಕ್ಕಂಥ ಗ್ರಂಥದೊಳಗೆ ಬರೆದಿರ್ತಕ್ಕಂಥದ್ದು ಕಾಣ ಬರ್ತಾ ಇದೆ. ರಾಜನು ಯಾವಾಗಲೂ ಪ್ರಜಾರಕ್ಷಣಾ ತತ್ಪರನಾಗಿರಬೇಕು, ಪ್ರಜೆಗಳ ದುಃಖ ನಿವಾರಿಸುವ ಪ್ರಜಾಹಿತಾಸಕ್ತಿಯನ್ನು ಕಾಯುವವನಾಗಿರಬೇಕು, ಹೀಗೆ ಸಹಕರಿಸಬೇಕು. ಇವರಿಗೆ ಸಹಕರಿಸಲಿಕ್ಕೆ ಮಂತ್ರಿಮಂಡಲ, ಸಾಮಂತರು, ದಂಡನಾಯಕ, ಪುರೋಹಿತ, ಮಹಾಪ್ರಧಾನಿ ಹೀಗೆ ಹಲವಾರು ಪ್ರಮುಖರು ಹಾಗೂ ಮಂತ್ರಿಗಳೊಂದಿಗೆ ಸಮಾಲೋಚನೆಗಾಗಿ ದಿವಾನ್ ಖಾನ್ ಅಂತಕ್ಕಂಥ ಸಚಿವಾಲಯ ಇರ್ತಿತ್ತು. ಇದರ ಕಾರ್ಯದರ್ಶಿಗೆ ರಾಯಸ ಅಂತ ಇವರು ಕರಿತಾ ಇದ್ದರು. ಇನ್ನು ಪ್ರಾಂತಾಡಳಿತವನ್ನು ನೋಡ್ತಾ ಬಂದರೆ ಈ ಆಡಳಿತದ ಅನುಕೂಲಕ್ಕಾಗಿ ಅನೇಕ ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಮುಳುವಾಯಿ ಅಂದರೆ ಮುಳುಬಾಗಿಲು, ಮಂಗಳೂರು ರಾಜ್ಯ ಎಂಬ ಪದವನ್ನು ಕಂಡು ಬರ್ತಾ ಇದ್ದೇವೆ. ಇಲ್ಲಿ ಎರಡು ರೀತಿಯ ಪ್ರಾಂತ್ಯ ಇದ್ದು, ಒಂದು ರಾಜ ತನ್ನ ನೇರ ರಾಜ ಪ್ರತಿನಿಧಿ ಅಥವಾ ಯುವರಾಜನ ಮೂಲಕ ಆಡಳಿತ ಮಾಡ್ತಾ ಇದ್ದ, ಮತ್ತು ಸಾಮಂತ್ರನ ವಹಿಸಿ ಆಡಳಿತ ಮಾಡ್ತಕ್ಕಂಥದ್ದು ರಾಜ್ಯವನ್ನು ಮತ್ತಷ್ಟೇ ವಿಷಯ ಈ ರೀತಿಯಾಗಿ ಅವರು ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದರು. ಒಂದು ಸಾಮಂತ್ರನ ಕೂಡಿಸಿಬಿಟ್ಟು, ಇಲ್ಲ ನೇರವಾಗಿ ತಾನು ತನ್ನ ಒಂದು ಯುವರಾಜರನ್ನು ಬಿಟ್ಟು ಆಡಳಿತ ಮಾಡ್ತಕ್ಕಂಥದ್ದು. ಇನ್ನು ಮತ್ತೆ ರಾಜ್ಯವನ್ನೇ ವಿಷಯ ಅಂದರೆ ವೆಂಟೆ, ಸೀಮೆ ಅಂದರೆ ನಾಡು, ಕಂಪನ ಕೆಲವೇ ಭಾಗದ ಗ್ರಾಮಗಳು ಹಾಗೂ ಕಡೆಯ ವಿಭಾಗ ಇದರ ಕೆಳಗೆ ಗ್ರಾಮಗಳು ಇದ್ದವು ಅಂದರೆ ಈ ರೀತಿಯಾಗಿ ವಿಂಗಡಣೆ ಮಾಡ್ತಾ ಬರ್ತಾ ಇದ್ದರು ಅವರು. ಯಾವಪ್ಪ ಅಂತಂದ್ರೆ ವೆಂಟೆ, ಸೀಮೆ, ಕಂಪನ ಹೀಗೆ ಹಲವಾರು ಗ್ರಾಮಗಳು, ಹೀಗೆ ಹಲವಾರು ರೀತಿಯೊಳಗೆ ರಾಜ್ಯವನ್ನು ವಿಂಗಡಣೆ ಮಾಡ್ತಾ ಬಂತಾ ಇದ್ದರು. ವಿವಿಧ ಇಲಾಖಾ ಮುಖ್ಯಸ್ಥರನ್ನು ಸಂಪ್ರತಿ ಅಂತಕ್ಕಂಥ ಮಾಹಿತಿಯಿಂದ ಕರಿತಾ ಇದ್ದರು, ಸಂಪ್ರತಿ ಅಂತ ಕರಿತಾ ಇದ್ದರು. ಇನ್ನು ಗ್ರಾಮಾಡಳಿತದ ಬಗ್ಗೆ ನೋಡೋದಾದರೆ ಚೋಳರಂತೆ ಇಲ್ಲಿಯೂ ಕೂಡ ಗ್ರಾಮಗಳಲ್ಲಿ ಸ್ಥಳೀಯ ಆಡಳಿತ ಇತ್ತು. ಇದರ ನೆರವಿಗೆ ಹಿರಿಯರ ಒಂದು ಗ್ರಾಮ ಸಭೆ ಕೂಡ ಇತ್ತು. ಗ್ರಾಮರ ಮುಖ್ಯಸ್ಥನೇ ಗೌಡ, ಇವರ ನೆರವಿಗೆ ಶಾನುಭೋಗ, ಕರ್ಣಕ ಹೀಗೆ ಹಲವಾರು ಗ್ರಾಮ ಲೆಕ್ಕಿಗ ಸಹಾಯಕರು ಇರ್ತಾ ಇದ್ದರು. ಅಗ್ರಹಾರಗಳು ಬ್ರಾಹ್ಮಣರ ಆಡಳಿತದೊಳಗಿದ್ದು. ಇನ್ನು ಸೇನಾಡಳಿತದ ಬಗ್ಗೆ ನಾವು ನೋಡೋದಾದರೆ ಇವರ ಕಾಲದೊಳಗೆ ಅಶ್ವಪಡೆ, ಗಜಪಡೆ, ಪಿರಂಗಿ ಪಡೆ ಎಂಬ ಇನ್ನೂ ಹಲವಾರು ರೀತಿಯ ನಾಕಾರು ಪಡೆಗಳು ಕೂಡಿದ್ದವು. ಸೇನಾಪತಿ ಸೈನ್ಯದ ಮುಖ್ಯಸ್ಥನಾಗಿರ್ತಾ ಇದ್ದ. ಅಬ್ದುಲ್ ರಜಾಕ್ನ ಪ್ರಕಾರ 1,00,000 ಸೈನ್ಯ ಇತ್ತು ಅನ್ನೋದನ್ನು ಅವ್ರು ತಿಳಿಸಿದ್ದಾರೆ. ಆದರೆ ಬಹುವಾಗಿ ಗಜಪಡೆ ಮೇಲೆ ಅವಲಂಬಿತವಾಗಿತ್ತು. ಯುದ್ಧ ಮತ್ತು ಒಪ್ಪಂದ ಇವೆರಡೂ ಕೂಡ ರಾಜನಿಗೆ ಸೇರಿತ್ತು.
ಇನ್ನು ನ್ಯಾಯಾಡಳಿತದ ಬಗ್ಗೆ ನೋಡೋದಾದರೆ ರಾಜನೇ ಸರ್ವೋಚ್ಚ ತೀರ್ಪುಗಾರ. ಈ ಪರಂಪರಾಗತ ಧರ್ಮಶಾಸ್ತ್ರಗಳಂತೆ ಅವನು ನಿಷ್ಪಕ್ಷಪಾತವಾಗಿ ನ್ಯಾಯವನ್ನು ನೀಡ್ತಾ ಇದ್ದ, ನ್ಯಾಯದಾನವನ್ನು ಮಾಡ್ತಾ ಇದ್ದ. ಪ್ರಾಂತಗಳಲ್ಲಿ ರಾಜ್ಯಪಾಲರು, ಸಾಮಂತರು, ದಂಡ ನಾಯಕರು ಗ್ರಾಮ ಸಭೆಯೊಳಗೆ ನ್ಯಾಯ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದರು. ವಿಶೇಷವೆಂದರೆ ಬ್ರಾಹ್ಮಣರಿಗೆ ಮರಣದಂಡನೆ ಇದ್ದಿದ್ದಿಲ್ಲ. ಇನ್ನು ತೆರಿಗೆ ಬಗ್ಗೆ ನೋಡೋದಾದರೆ ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯವಾಗಿತ್ತು. 1/6 ಸುಮಾರು 1/6 ಕಂದಾಯ ಇರ್ತಿತ್ತು ಇವ್ರಿಗೆ. ದವಸ ಮತ್ತು ನಗದಾಗಿ ಕೊಡಬೇಕಾಗ್ತಾ ಇತ್ತು ಅದರ ಕಂದಾಯವನ್ನು. ಕೆಲವು ಬಾರಿ 1/2 ಕೂಡ ಆಗ್ತಾ ಇತ್ತು. ಭೂಕಂದಾಯವನ್ನು ಶಿಸ್ತು ಅಂತ ಅವ್ರು ಕರಿತಾ ಇದ್ರು. ಇನ್ನು ನಾಣ್ಯಗಳ ಬಗ್ಗೆ ನೋಡೋದಾದರೆ ಬಂಗಾರ, ಚಿನ್ನ, ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದಿರತಕ್ಕಂಥದ್ದು ಇವರು. ಇವರ ಬಂಗಾರದ ವರ ನಾಣ್ಯ 52.7 ಗ್ರಾಂ ವೇಟ್ ಇರ್ತಿತ್ತು, ತೂಗ್ತಿತ್ತು ಅಷ್ಟದು. ಇದರ ಜೊತೆ ಗದ್ದಾಲ, ವೀಸ, ಹಗ, ಜಿತಾಲ ನಾಣ್ಯಗಳು ಚಲಾವಣೆಗಿದ್ದು, ಇವುಗಳ ಮೇಲೆ ಲಕ್ಷ್ಮೀ ವೆಂಕಟೇಶನ ಹನುಮಾನ ಚಿತ್ರಗಳಿದ್ದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ನಾಯಕರ ಪದ್ಧತಿ, ರಾಜರು ಗೆದ್ದ ಪ್ರದೇಶಗಳನ್ನು ಆಯಾ ರಾಜರಿಗೆ ಹಿಂತಿರುಗಿಸಿ ಅವರಿಂದ ಪೊಗದಿ ಅಥವಾ ಕಪ್ಪನ್ನು ವಸೂಲಿ ಮಾಡ್ತಾ ಇದ್ರು. ಇದನ್ನು ನಾಯಂಕರ ಪದ್ಧತಿ ಅಂತ ಕೂಡ ಕರಿತಾ ಇದ್ರು. ಇನ್ನು ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನೋಡೋದಾದರೆ ವಿಜಯನಗರ ಕಾಲದೊಳಗೆ ಸಾಮಾಜಿಕ ವ್ಯವಸ್ಥೆಯನ್ನು ಗಮನಿಸಿದರೆ ಇದು ಒಂದು ಚಾತುರ್ವರ್ಣ ಅಥವಾ ವರ್ಣಾಶ್ರಮ ಪದ್ಧತಿಯ ಮೇಲೆ ರೂಪುಗೊಂಡಿರ್ತಕ್ಕಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ 4 ವರ್ಣಗಳು ಕೂಡ ಇಲ್ಲಿದ್ದು, ಸ್ತ್ರೀಯರಿಗೆ ಉನ್ನತ ಸ್ಥಾನವಿತ್ತು. ಅರಮನೆಯೊಳಗೆ ಲೆಕ್ಕಪತ್ರದ ಬರವಣಿಗೆಗಾಗಿ, ವ್ಯಾಪಾರ ವಹಿವಾಟು ನಿರ್ವಹಣೆಗಾಗಿ ಸ್ತ್ರೀಯರನ್ನೇ ಅಲ್ಲಿ ನಿಯೋಜಿಸಿಕೊಳ್ಳಲಾಗ್ತಾ ಇತ್ತು. ಉಚ್ಚ ವರ್ಗದೊಳಗೊಳಗೆ ಸತಿಸಹಗಮನ ಪದ್ಧತಿ ರೂಢಿಯೊಳಗಿತ್ತು. ದೇವದಾಸಿ ಪದ್ಧತಿ ವ್ಯಾಪ್ತಿಯಿಂದಾಗಿ ವೈಶ್ಯ ವ್ಯವಸ್ಥೆ ವ್ಯಾಪಕವಾಗಿತ್ತಿಲ್ಲಿ. ಹೋಳಿ, ದಸರಾದಂಥ ಹಬ್ಬಗಳನ್ನು ಆಚರಣೆ ಮಾಡಲಾಗ್ತಾ ಇತ್ತು. ಪಾಯಸ್ ಅವರು ಹೇಳುವಂತೆ ಮುತ್ತು ರತ್ನಗಳನ್ನು ರಾಜಧಾನಿಯ ಬೀದಿಗಳಲ್ಲಿ ಮಗ್ಗುಲಲ್ಲಿ ರಾಶಿ ಹಾಕಿ ಮಾರ್ತಾ ಇದ್ರು ಈ ಒಂದು ಕಾಲದೊಳಗೆ ಅಂತೇಳಿ ಪಾಯಸ್ ಅವರು ಹೇಳಿದ್ದಾರೆ. ರೋಮ್ನಷ್ಟೇ ಇದು ಕೂಡ ದೊಡ್ಡದಂದು ಅಂಥೇಳಿ ಅವರು ಹೇಳಿದ್ದಾರೆ. ಗದ್ಯಾಣ, ಪಗೋಡ, ದುಡ್ಡು, ಜಿತಾಲ, ಪಣ ಹಾಗೂ ಹಗ ವಿಜಯನಗರದ ಮುಖ್ಯ ನಾಣ್ಯಗಳು ಇವು ಆಗಿದ್ದು ಅಂತಕ್ಕಂಥದ್ದು ಆತ್ಮೇರೆ. ಇನ್ನು ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ ನಾವು ಈ ಒಂದು ಕಾಲದ ಧಾರ್ಮಿಕ ಸ್ಥಿತಿಗತಿಗಳು ಬಗ್ಗೆ ನೋಡೋದಾದರೆ ಶ್ರವಣ ಬೆಳಗೊಳದ ಶಾಸನದ ಪ್ರಕಾರ ವನ್ಯ ಬುಕ್ಕರಾಯ ಜೈನ ಧರ್ಮದ ಮತ್ತು ವೈಷ್ಣವರಲ್ಲಿ ಉಂಟಾಗಿರತಕ್ಕಂಥ ಭೇದವನ್ನು ಪರಿಹರಿಸಿ ಸಾಮರಸ್ಯ ಮೂಡಿಸಿದ್ದಾನೆ. 2ನೇ ದೇವರಾಯ ಪುರಾಣ ಮತ್ತು ಖುರಾನನ್ನು ಒಂದೇ ವೇದಿಕೆ ಮೇಲಿಟ್ಟು ಗೌರವವನ್ನು ಕೊಟ್ಟಿದ್ದಾನೆ. ಸಾಮ್ರಾಜ್ಯದ ಗಣ್ಯ ಅಧಿಕಾರಿಗಳ ಸ್ಥಾನಕ್ಕೆ ಜಾತಿ ಮತದ ಭೇದ ಭಾವವನ್ನು ತೊಡಕಾಕಿ ಅಲ್ಲಿ ಆಯ್ಕೆ ಮಾಡ್ತಾ ಇದ್ರು. ಬಾರ್ಬೋಸ್ ಹೇಳುವಂತೆ ಯಾವ ಧರ್ಮವನ್ನಾದರೂ ಅನುಸರಿಸುವ ಒಂದು ಸ್ವಾತಂತ್ರ್ಯ ಈ ಒಂದು ಕಾಲದೊಳಗಿತ್ತು ಅನ್ನೋದನ್ನು ನಾವು ಕಾಣ್ಬೋದಾಗಿದೆ ಆದ್ಮೇಲೆ. ಇನ್ನು ಜೈನ ಮತ್ತು ಬೌದ್ಧ ಧರ್ಮ ಈ ಕಾಲದೊಳಗೆ ಹೆಚ್ಚು ಮಟ್ಟಿಗೆ ಪ್ರಚಾರವಾಗಿದ್ದು, ಶೈವ ಹರಿಹರ ಬುಕ್ಕರು ಅದ್ವೈತ ಸಿದ್ಧಾಂತದ ಅನುಸಾರಕರಾಗಿದ್ದರು. ಸಾಳು ಮತ್ತು ತುಳು ಅರಸರು ಶ್ರೀ ವೈಷ್ಣವರಾಗಿದ್ದರು, ವಿಶಿಷ್ಟ ಅದ್ವೈತದಲ್ಲಿ ನಂಬಿಕೆ ಇಟ್ಟಿದ್ದರು. ಇಸ್ಲಾಂ ಸೈನಿಕರಿಗೆ ಸೈನ್ಯದೊಳಗೆ ಅವಕಾಶ, ಮಸೀದಿ ನಿರ್ಮಾಣ, ಕ್ರೈಸ್ತ ಮತದ ಪೋರ್ಚುಗೀಸರೊಂದಿಗೆ ಉತ್ತಮ ಸಂಬಂಧ ಈ ಒಂದು ಕಾಲದ ವಿಶೇಷತೆಯಾಗಿದೆ ಆದ್ಮೇಲೆ. ಹಾಗೆ ಇನ್ನು ಈ ಒಂದು ಕಾಲದೊಳಗೆ ಸಾಹಿತ್ಯದ ಬಗ್ಗೆ ನಾವು ನೋಡೋದಾದರೆ ಸಾಹಿತ್ಯವನ್ನು ನಾವು ಗಮನಿಸಿದರೆ ಸಾಹಿತ್ಯ ದೃಷ್ಟಿಯಿಂದ ಈ ಕಾಲವನ್ನು ಅಗಸ್ಟಸ್ ಮತ್ತು ಎಲಿಜಬೆತ್ ಕಾಲಕ್ಕೆ ಹೋಲಿಕೆಯನ್ನು ಮಾಡಲಾಗಿದೆ. ಈ ಕಾಲದೊಳಗೆ ಸಂಸ್ಕೃತ, ಕನ್ನಡ, ತೆಲುಗಿನೊಳಗೆ ವಿಪುಲವಾದಂಥ ಸಾಹಿತ್ಯ ಸೃಷ್ಟಿಯಾಗಿದೆ. ಸಂಸ್ಕೃತ ಸಾಹಿತ್ಯವನ್ನು ನೋಡಿದರೆ ಸಾಯಣಾಚಾರ್ಯರ ಆಯುರ್ವೇದ, ಸುಭಾಷಿತ ಸುಧಾನಿಧಿ, ಮಾಧವರನ ಸಿದ್ಧಾರ್ಥ ಪ್ರಕಾಶ, ಗಂಗಾಬಿಕೆಯ ಮಧುರ ವಿಜಯಂ, ಕೃಷ್ಣದೇವರಾಯರ ಜಾಂಬೋತಿ ಕಲ್ಯಾಣ, ರಸಮಂಜರಿ, ಉಷಾಪರಿಣಯ ಇತ್ಯಾದಿಗಳು. ಇನ್ನು ಕನ್ನಡ ಸಾಹಿತ್ಯವನ್ನು ನೋಡಿದರೆ ಚಾಮರಸನ ಪ್ರಭುಲಿಂಗಲೀಲೆ, ಕುಮಾರವ್ಯಾಸನ ಗದುಗಿನ ಭಾರತ, ರತ್ನಾಕರ ವರ್ಣೀಯ ಭರತೇಶ ವೈಭವ, ಲಕ್ಷ್ಮೀಶನ ಜೈಮಿನಿ ಭಾರತ, ನರಹರಿಯ ತೊರವೆ ರಾಮಾಯಣ, ಕನಕದಾಸರ ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತ ಶಾಸನ, ಹೀಗೆ ಹತ್ತು ಹಲವಾರು ಗ್ರಂಥಗಳು ಈ ಒಂದು ಕಾಲದ ರಚನೆಯಾಗಿರ್ತಕ್ಕಂಥದ್ದು ಆತ್ಮೇರೆ. ಇನ್ನು ತೆಲುಗು ಸಾಹಿತ್ಯವನ್ನು ನೋಡಿದರೆ ಕೃಷ್ಣದೇವರಾಯರ ಅಮುಕ್ತ ಮೌಲ್ಯದ, ಶ್ರೀನಾಥನ ಹರಿವಿಲಾಸ, ಕೃಷ್ಣದೇವರಾಯನ ಆಸ್ಥಾನದೊಳಗೆ ಅಷ್ಟದಿಗ್ಗಜರು ಅಂತೇಳಿ 8 ಜನ ಕವಿಗಳಿದ್ದರು. ಇವರು ಸಾಹಿತ್ಯ ಪ್ರೋತ್ಸಾಹಕ್ಕೆ ಸಾಕ್ಷಿಯಾಗಿತ್ತು. ಅಂದರೆ ಯಾವ ರೀತಿಯಾಗಿ ಇವರು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು ಅಂದರೆ 8 ಜನರನ್ನು ಕವಿಗಳನ್ನು ನಿಯೋಜನೆ ಮಾಡ್ಕೊಂಡ್ಬಿಟ್ಟಿದ್ರು. ವಿಜಯನಗರ ಕಾಲದ ಏನು ವಾಸ್ತುಶಿಲ್ಪ ಕಲೆಯನ್ನು ನೋಡೋದಾದರೆ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ ಈ ಕಾಲದೊಳಗೆ ಕೂಡ ದ್ರಾವಿಡ ಶೈಲಿ ಮುಂದುವರೆದಿತ್ತು. ಇನ್ನು ಚಿತ್ರಕಲೆಯೊಳಗೆ ಹಂಪಿಯ ವಿರೂಪಾಕ್ಷ ದೇವಾಲಯ, ಲೇಪಾಕ್ಷಿಯ ವೀರಭದ್ರ ದೇವಾಲಯ, ಆನೆಗುಂದಿಯ ಹುಚ್ಚಪ್ಪಯ್ಯ ಮಠ, ಕಂಚಿಯ ವರದರಾಜ ದೇವಾಲಯಗಳಲ್ಲಿ ಇವರ ಚಿತ್ರಕಲಾ ಅಂಶಗಳನ್ನು ನಾವು ನೋಡ್ಬೋದಾಗಿದೆ.
ಇನ್ನು ಶ್ರೀರಂಗರ ಕಾಳಹಸ್ತಿಯಲ್ಲಿ ಕೂಡ ಇವರ ಕಾಲದ ಕಲೆಯನ್ನು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ನೋಡ್ಬೋದಾಗಿದೆ. ವಿಜಯನಗರದ ಒಂದು ಶಿಲ್ಪಕಲೆಯನ್ನು ನೋಡಿದರೆ, ವಿಜಯನಗರದ ಶಿಲ್ಪಕಲೆಯನ್ನು ವಿದೇಶಿ ಪ್ರವಾಸಿಗರಾಗಿರ್ತಕ್ಕಂಥ ಪಾಯಸ್ ಮತ್ತು ನ್ಯೂನೇಶ್ರವರು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಇಲ್ಲಿಯ ಕಲ್ಲಿನ ರಥ, ವಿರೂಪಾಕ್ಷ ಮತ್ತು ವಿಠ್ಠಲ ಹಜಾರರಾಮನ ದೇವಾಲಯಗಳಲ್ಲಿ ಅಂದಿನ ಶಿಲ್ಪಕಲೆಯ ಚಾಣಾಕ್ಷತೆಯನ್ನು ಅವರು ತಿಳಿಸಿದ್ದಾರೆ. ಅವುಗಳನ್ನು ನೋಡೋದಾದರೆ ಶೃಂಗೇರಿಯ ಒಂದು ವಿದ್ಯಾಶಂಕರ ದೇವಾಲಯ ಇರ್ಬೋದು, ಹಂಪೆಯ ಶಿಲ್ಪಕಲೆ ಇರ್ಬೋದು, ಇನ್ನು ಹಂಪೆಯ ಶಿಲ್ಪಕಲೆ ಇರ್ಬೋದು. ವಿಜಯನಗರದ ವಾಸ್ತುಶಿಲ್ಪದ ಬಗ್ಗೆ ನಾವು ನೋಡ್ತಾ ಬಂದರೆ, ಕಂಬಗಳಿಂದ ಕೂಡಿರ್ತಕ್ಕಂಥ ಮಂಟಪ ಮತ್ತು ಕಂಬ ಸಾಲಗಳಿಂದ ಕೂಡಿರ್ತಕ್ಕಂಥ ದೇವಾಲಯ ಕೆಲವು ಕಂಬ ಚೌಕಾಕಾರದೊಳಗೂ ಕೂಡ ಇದ್ದಾವೆ. ಕಂಬಗಳ ಶಿಲೆಯ ಕಾಂಡ ಮಧ್ಯದ ಆಸರೆಯಾಗಿ ಪರಿಗಣಿಸಿ ಅದರ ಸುತ್ತಮುತ್ತ ಅನೇಕ ವಿಗ್ರಹಗಳನ್ನು ಕೆತ್ತಲಾಗಿದೆ. ಕಂಬದ ತುದಿ ಬೋದಿಗೆ ಕೆಳಮುಖವಾಗಿರ್ತಕ್ಕಂಥ ಕಮಲದ ಮೊಗ್ಗನ್ನು ತೋರಿಸಲಾಗಿರ್ತಕ್ಕಂಥದ್ದು. ಇಲ್ಲಿರುವ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಹಂಪೆಯ ವಿರೂಪಾಕ್ಷ, ಹಜಾರ ರಾಮಸ್ವಾಮಿ ದೇವಾಲಯ, ವಿಠಲನಾಥದ ಸ್ವಾಮಿ ದೇವಾಲಯ, ಕಮಲ ಮಹಲು, ಗಜಶಾಲೆ, ಟಂಕಶಾಲೆ, ಮೂಡಬಿದ್ರೆ ಬಸದಿ, ಕಂಚಿ ಕಾಮಾಕ್ಷಿ, ಲೇಪಾಕ್ಷಿ ವೀರಭದ್ರ ದೇವಾಲಯ ಹಾಗೂ ಶೃಂಗೇರಿ ವಿದ್ಯಾಶಂಕರ ದೇವಾಲಯಗಳು, ಹೀಗೆ ಹತ್ತು ಹಲವಾರು ದೇವಾಲಯಗಳು ವಿಜಯನಗರದ ವಾಸ್ತುಶೈಲಿಯ ಒಂದು ಪ್ರಮುಖ ಲಕ್ಷಣವನ್ನು ಹೊಂದಿರತಕ್ಕಂಥ ಪ್ರಮುಖವಾದ ಹಾಗೂ ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳಾಗಿದ್ದಾವೆ. ಇನ್ನು ವಿದೇಶಿಯರೊಂದಿಗೆ ಇವರ ಒಂದು ವ್ಯಾಪಾರ ಸಂಬಂಧ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ನೋಡಿದರೆ, ವಿಜಯನಗರದ ಒಂದು ಅರಸರು ವಿದೇಶಿಯರೊಂದಿಗೆ ಉತ್ತಮವಾದಂಥ ಒಂದು ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಇವರು ಅರಬ್ ಮತ್ತು ಅರಬರೊಂದಿಗೆ ವಿಶೇಷವಾದಂಥ ಒಂದು ವ್ಯಾಪಾರ ಸಂಬಂಧ ಹೊಂದಿದ್ದು ನಮ್ಮ ಎದುರಿಗೆ ಕಂಡು ಬರ್ತಾ ಇದೆ ಆದಮೇಲೆ. ಯಾಕಂತಂದರೆ ಇವರು ಪೋರ್ಚುಗೀಸ್ರೊಂದಿಗೆ, ಚೀನಾದೊಂದಿಗೆ, ಬರ್ಮಾದೇಶದೊಂದಿಗೆ, ದಕ್ಷಿಣ ಆಫ್ರಿಕಾದೊಂದಿಗೆ, ಪರ್ಷ್ಯಾದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು ಅನ್ನೋದನ್ನು ನಾವು ಕಾಣ್ಬೋದಾಗಿದೆ. ಇವರ ಮುಖ್ಯವಾದ ಆಮದು ವಸ್ತುಗಳಂತಂತಂದರೆ ಆನೆ, ಕುದುರೆ, ತಾಮ್ರದ ಹವಳ, ತಾಮ್ರ ಹವಳ, ಪಾದರಸ, ರೇಷ್ಮೆ ಇತ್ಯಾದಿ ಇವುಗಳು ಆಮದಾಗಿದ್ದು, ಇನ್ನು ರಫ್ತು ಅಂತಂದರೆ ರಫ್ತು ವಸ್ತುಗಳಂತಂದರೆ ಶ್ರೀಗಂಧ, ಹತ್ತಿ, ಸಕ್ಕರೆ, ಬಟ್ಟೆ ಇತ್ಯಾದಿಗಳು ರಫ್ತು ಆಗ್ತಾಯಿದ್ದು. ಮಾಲ್ಡೀವ್ ದ್ವೀಪದಿಂದ ತಯಾರಾದಂಥ ಹಡಗುಗಳನ್ನು ಇವರು ಬಳಕೆ ಮಾಡ್ತಾಯಿದ್ರು. ವಿಜಯನಗರದ ಜನರು ಹಡಗು ಕಟ್ಟುವ ಒಂದು ಕಲೆಯನ್ನು ಪೋರ್ಚುಗೀಸರಿಗಿಂತ ಮೊದಲೇ ತಿಳ್ಕೊಂಡಿದ್ರು ಅನ್ನೋದು ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಐಹೊಳೆಯ ಪುನರ್ವರು ಎಂಬ ಬೃಹತ್ ವ್ಯಾಪಾರಿಯ ಒಂದು ಸಂಸ್ಥೆಯು ಅರಬ್ಬಿ ಸಮುದ್ರದ ಮೂಲಕ ಅರೇಬಿಯಾ, ಪರ್ಷಿಯಾ ಮುಂತಾದ ಪ್ರದೇಶಗಳೊಂದಿಗೆ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇತ್ತು. ಇನ್ನು ಇಲ್ಲಿ ಭೇಟಿ ನೀಡಿರ್ತಕ್ಕಂಥ ವಿಶೇಷವಾದ ಜನರ ಬಗ್ಗೆ ನೋಡೋದಾದರೆ, ನಿಕೋಲಸ್ ಕಾಂಟ್ ಇಟಲಿ ಒಂದನೇ ದೇವರಾಯನ ಕಾಲದಲ್ಲಿ, ಅಬ್ದುಲ್ ರಜಾಕ್ ಪರ್ಷಿಯಾ ಎರಡನೇ ದೇವರಾಯನ ಕಾಲದಲ್ಲಿ, ಬಾರ್ಬೋಸ್ ಮತ್ತು ಫಯಾಜ್ ಕೃಷ್ಣದೇವರಾಯ ಕಾಲದಲ್ಲಿ, ನಿಕಟಿನ್ ರಷ್ಯಾದಲ್ಲಿ, ಫೆಡ್ರಿಸ್ ರಿಸಾರ್ ಇಟಲಿಯ ವ್ಯಕ್ತಿ ರಾಮರಾಯರ ಆಸ್ಥಾನದೊಳಗೆ, ಹೀಗೆ ಹತ್ತು ಹಲವಾರು ವಿದೇಶಿಯರು ಕೂಡ ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿಯ ಒಂದು ಸೌಭಾಗ್ಯವನ್ನು, ಸೌಂದರ್ಯವನ್ನು ಕಂಡು ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾರೆ. ಇದೆಲ್ಲ ವಿಜಯನಗರ ಕುರಿತಾಗಿರ್ತಕ್ಕಂಥ ವಿಷಯವಾಗಿತ್ತು. ಆತ್ಮೇರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ರಾಜಮನೆತನದ ಬಗ್ಗೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾ ಇದ್ದಾವೆ. ಈ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ತಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.